ಆತ್ಮೀಯ ಶಿಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಶಾಲಾ GP ಆ್ಯಪ್ ಲಾಗಿನ್ನಲ್ಲಿ ರಿಪೋರ್ಟ್ಗಳನ್ನು ನಾವು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿಕೊಂಡಿದ್ದೇನೆ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಸೆಸ್ಮೆಂಟ್ ರಿಪೋರ್ಟ್ ಅಂತಕ್ಕಂಥ ಎರಡನೇ ಆಪ್ಷನ್ ಆಗಿರತಕ್ಕಂಥದ್ದನ್ನು ನಾವು ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಅಲ್ಲಿ ಮೇಲುಗಡೆ ನಮಗೆ ಎಡಗಡೆ ಫಿಲ್ಟರ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದ್ದು, ಆ ಫಿಲ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಾವು ಪ್ರೋಗ್ರಾಮ್ ಅದನ್ನು ಹಾಗೇ ಬಿಡಬೇಕು. ಟೈಪ್ ಆಫ್ ಟೆಸ್ಟಿಂಗ್ನಲ್ಲಿ ನಾವು ಸೆಲೆಕ್ಟ್ ಟೈಪ್ ಆಫ್ ಟೆಸ್ಟಿಂಗನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಬೇಸ್ಲೈನ್ ಟೆಸ್ಟ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ರಿಪೋರ್ಟ್ ಅಂತಕ್ಕಂಥ ಆಪ್ಷನ್ನಲ್ಲಿ ಸ್ಕೂಲನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಂತರ ಇಲ್ಲಿ ಫಿಲ್ಟರ್ ಡಿಸ್ಟಿಕ್ನಲ್ಲಿ ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಫಿಲ್ಟರ್ ಬ್ಲಾಕ್ನಲ್ಲಿ ನಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಂತರ ಫಿಲ್ಟರ್ ಕ್ಲಸ್ಟರ್ನಲ್ಲಿ ನಮ್ಮ ಕ್ಲಸ್ಟರನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಂತರ ಫಿಲ್ಟರ್ ಸ್ಕೂಲ್ನಲ್ಲಿ ನಮ್ಮ ಸ್ಕೂಲನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಅಂತಕ್ಕಂಥ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಮ್ಮ ರಿಪೋರ್ಟ್ ಓಪನ್ ಆಗಿದ್ದು, ಆಗ ನಾವು ಮೇಲ್ಗಡೆ ಬಲಗಡೆ ಮೂಲೆಯಲ್ಲಿ ಕಾಣ್ತಿರ್ತಕ್ಕಂಥ ಮೂರು ಡಾಟ್ಗಳ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಡೌನ್ಲೋಡ್ ಅಂತಕ್ಕಂಥ ಆಪ್ಷನ್ ಕಾಣಿಸಿದಾಗ ಆ ಡೌನ್ಲೋಡ್ ಅಕ್ಷರಗಳ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮಾಡಿದಾಗ PDF ರೂಪದಲ್ಲಿ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ. ಅದು ನಮ್ಮ ರಿಪೋರ್ಟನ್ನು ನಾವು ಡೌನ್ಲೋಡ್ ಮಾಡಿಕೊಂಡಂತಾಗುತ್ತೆ. ಇದನ್ನು ನೀವು ನಿಮ್ಮ ಮೇಲಾಧಿಕಾರಿಗಳಿಗೆ ವಾಟ್ಸಪ್ ಮೂಲಕವಾಗಲಿ ಅಥವಾ ಪ್ರಿಂಟ್ ತೆಗೆದುಕೊಂಡು ನೀಡಬಹುದು. CRC ಲಾಗಿನಲ್ಲಿ ನಾವು ಯಾವ ರೀತಿ ಅಸೆಸ್ಮೆಂಟ್ ರಿಪೋರ್ಟನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಫಿಲ್ಟರ್ ಅಂತಕ್ಕಂಥ ಆಪ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬೇಸ್ಲೈನ್ ಟೆಸ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಂತರ ರಿಪೋರ್ಟ್ ಡೆಪ್ತ್ ಇದ್ದಲ್ಲಿ ಕ್ಲಸ್ಟರನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಂತರ ಇಲ್ಲಿ ಫಿಲ್ಟರ್ ಡಿಸ್ಟಿಕ್ಕನ್ನು ಮಾಡಬೇಕು. ನಂತರ ಬ್ಲಾಕನ್ನು, ತದನಂತರ CRCಯನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕಾಣುವ ಅಪ್ಲೈ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮಾಡಿದಾಗ ಅಲ್ಲಿ ನಮ್ಮ CRCಯ ಎಲ್ಲ ಸ್ಕೂಲ್ಗಳ ಒಟ್ಟಾರೆ ರಿಪೋರ್ಟನ್ನು ನಾವು ನೋಡಬಹುದು. ಮೇಲುಗಡೆ ಕಾಣುವ ಮೂರು ಡಾಟ್ಗಳ ಮೇಲೆ ನಾವು ಕ್ಲಿಕ್ ಮಾಡಿ ಅಲ್ಲಿ ಡೌನ್ಲೋಡ್ ಅಂತಕ್ಕಂಥ ಬಟನ್ ಬಂದಾಗ ಅದನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಕೂಡ ನಮಗೆ ರಿಪೋರ್ಟ್ ಡೌನ್ಲೋಡ್ ಆಗುತ್ತದೆ PDF ರೂಪದಲ್ಲಿ. ಅದನ್ನು ಕೂಡ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಸೆಂಡ್ ಮಾಡಬಹುದು, ಇಲ್ಲವೇ ಪ್ರಿಂಟ್ ತೆಗೆದು ಸೈನ್ ಮಾಡಿ ಕೂಡ ನೀಡಬಹುದು. ಇದಿಷ್ಟು ರಿಪೋರ್ಟನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ನೋಡಿದಿರಿ. ಇಂತಹ ಇನ್ನಷ್ಟು ಅನೇಕ ಮಾಹಿತಿಗಳಿಗಾಗಿ ನಮ್ಮ YouTube ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡುವ ಮೂಲಕ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದಲ್ಲಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕನ್ನು ನೀಡಿ. ಧನ್ಯವಾದಗಳು.